ಕರ್ನಾಟಕ ಸರ್ಕಾರ ಕಳೆದ 11 ದಿನಗಳಿಂದ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು ಇದುವರೆಗೆ ಯಾವುದೇ ಮಾತುಕತೆಯನ್ನು ಮಾಡದಲೇ ಇರತಕ್ಕಂತದು ಇದು ತಿರಸ್ಕಾರದ ಭಾವನೆಯನ್ನು ಸಾರಿಗೆ ಕೆಲಸಗಾರರ ಬಗ್ಗೆ ತೋರಿಸ್ತಾ ಇದೆ ಪದೇ ಪದೇ ಡಿಸ್ಮಿಸ್ಸು ಸಸ್ಪೆನ್ಷನ್ ಮತ್ತೆ ನೋಟಿಸ್ಗಳು ಇವು ಒತ್ತಡಗಳು ಜಾಸ್ತಿಯಾಗಿ ನೌಕರರ ಮನೆ ಮುಂದೆ ಹೋಗಿ ನೋಡಿ ನಿಮ್ಮ ಮನೆಯವರು ಬಂದಿಲ್ಲ ನೋಟಿಸ್ ಐತೆ ಅಂತ ಹೇಳಿ ಅವರನ್ನ ಗಾಸಿಗೊಳಿಸಿ ಮತ್ತೊಂದು ಕಡೆಯಿಂದ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಸಾವಿನ ದೌಡಿಗೆ ತಳ್ತಾ ಇದೆ ಸರ್ಕಾರ ಇದನ್ನು ನಿಲ್ಲಿಸಬೇಕು ಸರ್ಕಾರ ಕೂಡಲೇ ನಿಲ್ಲಿಸಬೇಕು ಅವರು ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ ಸರಿ ಇದೆಯೋ ಇಲ್ವೋ ಅಂತೇಳಿ ಉತ್ತರ ಕೊಡಬೇಕು ಸರ್ಕಾರ ನೀವು ಕೇಳಿರ್ತಕ್ಕಂಥದ್ದು ಸರಿ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅದಿಲ್ಲದಲೇ ಕೇವಲ ನೀವು ಚುನಾವಣೆ ನಡೆಸ್ಕೊಳ್ಳೋದಕ್ಕೆ ಒಂದಿಷ್ಟು ತಿರಸ್ಕಾರವನ್ನು ತೋರಿಸಿದ್ರಿ ಈಗ ತಾವು ವಿಶ್ರಾಂತಿ ಪಡೀಲಿಕ್ಕೆ ಕೊರೋನಾವನ್ನು ತೋರಿಸ್ತಾ ಇದ್ದೀರಿ ಕೊರೋನಾ ತೋರಿಸಿ ತಾವು ವಿಶ್ರಾಂತಿಗಳನ್ನು ಪಡೀತಾ ಇದ್ದೀರಿ ಇದು ಸರಿಯಾದಂಥ ಕ್ರಮ ಅಲ್ಲ ಸರ್ಕಾರ ಇದು ಸಮಸ್ಯೆಗಳು ಪ್ರಾಕೃತಿಕವಾಗಿ ಬೇಕಾದಷ್ಟು ಇರ್ತವೆ ನಮ್ಮ ಮುಂದೆ ಅದರನ್ನು ಎದುರಿಸ್ಲಿಕ್ಕೆ ನಾವು ಸನ್ನದ್ಧರಾಗಿರಬೇಕು ಅದನ್ನು ಎದುರಿಸ್ಬೇಕು ಜೊತೆಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಇಲ್ಲ ಅದು ತತ್ಕಾಲಿಕವಾಗಿ ಯಾಕೆ ಆಗ್ತಾ ಇಲ್ಲ ಅಥವಾ ಏನಾದರೂ ಸಮಯಾವಕಾಶ ಬೇಕಾಗಿದೆಯಾ ಯಾವುದಕ್ಕೂ ಕೂಡ ಮುಕ್ತವಾದಂಥ ಮಾತುಕತೆಯನ್ನು ಮಾಡೋದ್ರ ಮೂಲಕ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು ಇದು ಯಾವುದಕ್ಕೂ ಸ್ಪಂದನೆ ಇಲ್ಲದಲೇ ನೀವು ಪದೇ 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 ನಾವು ಡಿಸ್ಮಿಸ್ ಮಾಡ್ತೀವಿ ಬರದೇ ಇದ್ದರೆ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿ ಈ ಕೆಲಸವನ್ನೇ ನೀವು ಮುಂದುವರಿಸೋದಾದರೆ ಇದು ನೀವು ಡೆಮಕ್ರೆಟಿಕ್ ಆಗಿ ನಡ್ಕೊತಾ ಇಲ್ಲ ನಿಮ್ಮದು ದೌರ್ಜನ್ಯದ ಮಾರ್ಗನೇ ಮತ್ತೆ ಮತ್ತೆ ಪದೇ ಪದೇ ಮುಂದುವರಿಸ್ದಂಗಾಗತ್ತೆ ಇದನ್ನು ಕೈ ಬಿಡಬೇಕು ನೀವು ಇದನ್ನು ಕೈ ಬಿಡದೇ ಇದ್ದರೆ ನೀವು ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಅನೇಕ ಜನರನ್ನ ಯಾವುದೇ ಕಾರಣ ಕೊಡದಲ್ಲೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಿ ಒಂದೊಂದು ದಿನ ಎರಡೆರಡು ದಿನ ಪೊಲೀಸ್ ಠಾಣೆಗಳಲ್ಲಿ ಇಟ್ಕೊಂತೀರಿ ಇದು ಸರಿನಾ ಕಾರಣ ಏನು ಕೋವಿಡ್ ಕಾರಣ ಕೊಡ್ತಿರೋ ಅಥವಾ ಸತ್ಯಾಗ್ರಹ ಮಾಡೋದಕ್ಕೆ ಇವರು ಮುಂದೆ ಓಡಾಡ್ತಾ ಇದ್ದಾರೆ ಅಂತೇಳಿ ಕಾರಣ ಕೊಡ್ತಿರೋ ಅದನ್ನು ಒಂದು FIR ಆದರೂ ಹಾಕಬೇಕಲ್ಲ FIR ಹಾಕ್ದಲ್ಲೇ ಕೇವಲ ನಿಮ್ಮ ಠಾಣೆಯಲ್ಲಿ ಇಟ್ಕೊಳ್ಳೋದು ಕಳಿಸೋದು ಠಾಣೆಯಲ್ಲಿ ಇಟ್ಕೊಳ್ಳೋದು ಆ ಭಯೋತ್ಪಾದಕ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡೋದು ಇದು ಸರಿ ಬರಲ್ಲ ಎರಡನೇದಾಗಿ ಆಡಳಿತ ಪಕ್ಷದ ಶಾಸಕರಿಂದ ಹಿಡಿದು ಮಂತ್ರಿಗಳವರೆಗೆ ಅವರವರ ಲಿಮಿಟಲ್ಲಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಾರಿಗೆ ನೌಕರರನ್ನು ಬಲಾತ್ಕಾರವಾಗಿ ತಮ್ಮ ಕಾರ್ಯಕರ್ತರನ್ನ ಕಳಿಸಿ ಕರೆಸರೋದು ಬಸ್ಸನ್ನು ತೆಗೆಯೋದಕ್ಕೆ ಪ್ರೇರಣೆಯನ್ನು ನೀಡಿ ನೀವು ಒತ್ತಡವನ್ನು ತರ್ತಕ್ಕಂಥದ್ದು ಸರಿಯಲ್ಲ ಯಾವುದೇ ಆಗಲಿ ಡೆಮಕ್ರೆಟಿಕ್ ಆಗಿರಬೇಕು ಪ್ರೀತಿಯಿಂದ ಕೆಲಸ ಮಾಡಬೇಕು ಪ್ರೀತಿಯಿಂದ ಅವನಿಗೆ ವೇತನ ಕೊಡಬೇಕು ಈ ಕೆಲಸವನ್ನು ಕೈ ಬಿಟ್ಟುಬಿಟ್ಟಿದ್ರಿ ಸರ್ಕಾರ ಇದನ್ನು ಮುಂದುವರೆದ ಕ್ರಮ ನೀವು ಮುಂದುವರೆಸದೇ ಆದರೆ ನಾವು ಸೋಮವಾರದ ತನಕ ನೋಡ್ತೇವೆ ಸೋಮವಾರದ ನಂತರದಲ್ಲಿ ನಾವು ತೀವ್ರವಾದ ಚಳುವಳಿಗೆ ನಾವು ಧುಮುಕಬೇಕಾಗತ್ತೆ ನೀವು ಕೊರೋನಾನಾರು ಹೇಳ್ಕೊಳ್ಳಿ ಏನಾದರೂ ಹೇಳ್ಕೊಳ್ಳಿ ಇದು ಬದುಕಿನ ಹೋರಾಟ ಇದು ಕೊರೋನಾಕ್ಕಿಂತಲೂ ಭಾಳ ತೀವ್ರವಾಗಿ ಅವರ ಬದುಕಿನ ಆತಂಕಗಳು ಅವ್ರನ್ನ ಕಾಡಲಿಕ್ಕೆ ಶುರುವಾಗಿದೆ ಈಗಾಗಲೇ 100,000 ಜನ ನೀವು ಕರೆ ಕೊಡಿ ನಾವು ಜೈಲಿಗೆ ಹೋಗೋಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಎಲ್ಲ ಕಾರ್ಮಿಕರು ಇವತ್ತು ನಮಗೆ ಒತ್ತಡವನ್ನು ತರ್ತಾ ಇದ್ದಾರೆ ನಮಗೆ ಆನ್ಲೈನ್ನಲ್ಲಿ ಭಾಳಷ್ಟು ಜನ ಮಾತನಾಡ್ತಾ ಇದ್ದಾರೆ ಇಲ್ಲ ನೀವು ಜೈಲಿಗೆ ಹೋಗೋ ಅಂತ ಕರೆ ಕೊಡಿ ನಾವು ಜೈಲಲ್ಲಿ ಇದ್ದುಬಿಡ್ತೀವಿ ನಾವು ಮನೇಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ
ಸರ್ಕಾರದ ಏಜೆಂಟ್ರುಗಳು ನಮ್ಮನ್ನು ಬಿಡ್ತಾ ಇಲ್ಲ, ಅಧಿಕಾರಿಗಳು ನಮ್ಮನ್ನು ಮನೆಯಲ್ಲಿರಲಿಕ್ಕೆ ಬಿಡ್ತಾ ಇಲ್ಲ, ಭಾಳ ಕಿರುಕುಳ ಕೊಡ್ತಾ ಇದ್ದಾರೆ, ಆ ಕಾರಣಕ್ಕೆ ನಾವು ಜೈಲಲ್ಲಿರ್ತೀವಿ ಅಂತ ಹೇಳಿ ನಮ್ಮ ಸಿಬ್ಬಂದಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸೋಮವಾರ ನೋಡ್ತವೆ, ನೀವು ಸೋಮವಾರ ಏನಾದರೂ ಈ ಒಂದು ಅಂತಿಮ ಘಟ್ಟಕ್ಕೆ ನಿಮ್ಮ ತೀರ್ಮಾನ ಬರದೇ ಇದ್ದರೆ ನಾವು ಸೋಮವಾರ ಪ್ರಕಟಣೆ ಮಾಡ್ತೀವಿ ನಾವು ಜೈಲ್ ಬರೋ ಚಳುವಳಿಯನ್ನು. ಇದಕ್ಕೆ ಸರ್ಕಾರ ಎಲ್ಲ ಥರದ ಆಲೋಚನೆ ಮಾಡಿ ಇದಕ್ಕೆ ಸರಿಯಾದಂಥ ದಿಕ್ಕನ್ನ ತಾವು ಗುರುತು ಮಾಡ್ಕೋಬೇಕು. ಇಲ್ಲ ನಮ್ಮದು ಮಾರ್ಗನೇ ಇದು ಹತ್ತಿಕ್ಕುವಂಥ ಮಾರ್ಗ ಅನ್ನೋದಾದರೆ ನಾವು ಜೈಲಿಗೆ ಬರೋಕ್ಕೆ ತಯಾರಾಗ್ತೀವಿ. ಇದನ್ನು ಸರ್ಕಾರ ತಯಾರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಈ ಸಂದೇಶವನ್ನು ಮುಟ್ಟಿಸ್ತೇವೆ. ಜೊತೆಗೆ ಇವತ್ತು ನಮ್ಮ ಗಣ ಸರ್ಕಾರದ ರಾಜ್ಯಪಾಲರು ನಮ್ಮ ವಜೂಪಾಲ್ ವಾಲಾ ಅವರು ಅವರಿಗೆ ನಮ್ಮ ಕೂಟದಿಂದ ಒಂದು ಪತ್ರವನ್ನು ನಾವು ತಲುಪಿಸ್ತಾ ಇದ್ದೀವಿ. ನೀವು ಈ ನಾಡಿನ ಹಿರಿಯ ಮನುಷ್ಯರು, ಒಂದು ರೀತಿ ನಮ್ಮ ನಾಡಿನ ಯಜಮಾನಿಕೆ ನಿಮ್ಮ ಹತ್ರ ಇದೆ. ಕರೆದು ಬುದ್ಧಿ ಹೇಳಿ ತಿದ್ದಿ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ನಿಮ್ಮದೈತೆ. ಸರ್ಕಾರ ಈ ರೀತಿಯ ನಡವಳಿಕೆಗಳನ್ನು ನೀವು ತಿದ್ದಿ ಬುದ್ಧಿ ಹೇಳಬೇಕು. ದುಡಿಯೋ ಜನರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಆ ಕಾರಣಕ್ಕೆ ತಾವು ಈ ಎಲ್ಲ ವಿಷಯಗಳು ಈಗಾಗಲೇ 11 ದಿವಸ ಆಗೈತೆ, 11 ದಿವಸ ಆದರೂ ಕೂಡ ಇವರು ಯಾವುದೇ ರೀತಿಯ ಸರಿಯಾದಂಥ ಕೆಲಸವನ್ನು ನಿರ್ವಹಿಸಿಲ್ಲ. ಇದು ನಮ್ಮ ಬದುಕನ್ನು ಬರಿದು ಮಾಡ್ತಕ್ಕಂಥ ದಿಕ್ಕಲ್ಲಿ ಇವರು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಕಾರ್ಮಿಕ ಆಯುಕ್ತರಿಗೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೂರು ಸಲ್ಲಿಸಿ ಅವ್ರನ್ನ ಪ್ರಶ್ನೆ ಮಾಡೋರಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದಷ್ಟು ಹಣವನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ವರ್ಗಕ್ಕೆ. ಇನ್ನು ಮೇಲ್ಪಟ್ಟಂಥ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕೆಲಸವನ್ನು ನಾವು ಫಾಲೋಅಪ್ಪಲ್ಲಿದ್ದೀವಿ. ನಾವು ಸೋಮವಾರ ಹೇಳ್ತೇವೆ, ಮಂಗಳವಾರನೋ ಬುಧವಾರನೋ ಜೈಲ್ ಬರೋ ಸಿದ್ಧತೆ ಎಲ್ಲ ತಯಾರು ಮಾಡಿಕೊಳ್ರಿ. ಎಲ್ಲ ಎಲ್ಲೆಲ್ಲಿಗೆ ಪೊಲೀಸ್ ಸ್ಟೇಷನಿಗೆ ಬರಬೇಕೋ ಅಥವಾ ಡಿ ಸಿ ಕಚೇರಿಗೆ ಬರಬೇಕೋ ಅಥವಾ ರಸ್ತೆ ಮೇಲೆ ಬರಬೇಕೋ ಅಂತೇಳಿ ಫೈನಲ್ ಮಾಡಿ ಹೇಳ್ತೇವೆ. ಅದ್ರ ಮೇರೆಗೆ ನಮ್ಮ ಲಕ್ಷಾಂತರ ಜನ ಕುಟುಂಬಸ್ಥರು ಸಮೇತವಾಗಿ ಜೈಲಿಗೆ ಬರೋದಕ್ಕೆ ತಯಾರಾಗ್ತಾರೆ. ಸರಿರಪ್ಪ, ಈಗ ನಾವು ಈ ನಾಡಿನ ನಾಗರಿಕರು ಅಂತ ಹೇಳಿ ನಮ್ಮನ್ನು ಭಾವಿಸಿ ಸರ್ಕಾರ ಅಂದಮೇಲೆ ಸರ್ಕಾರಕ್ಕೆ ಕನಿಷ್ಠ ಜವಾಬ್ದಾರಿಗಳಿದೆ ತಾನೆ. ಆ ಕನಿಷ್ಠ ಜವಾಬ್ದಾರಿಯಲ್ಲಿ ಇಷ್ಟು 11 ದಿನಗಳಿಂದ ಈ ಸತ್ಯಾಗ್ರಹಗಳು ನಡೀತಾ ಇದೆ, ಅನಿರ್ದಿಷ್ಟ ಕಾಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಯಾವ ಕೆಲಸ ಮಾಡಿದಿರಿ? ಹೌದು ಕೊರೋನಾ ಇದೆ, ಕೊರೋನಾ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ, ನಾವು ಕೂಡ ನಿಯಂತ್ರಣಕ್ಕೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಕೆಲಸ ಮಾಡಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು, ಚಳುವಳಿ ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿ ನಂತರದಲ್ಲಿ ನಾವು ಮಾಡೋಣ, ಇಂತಿಂಥ ವಿಷಯಗಳನ್ನು ಬನ್ನಿ ಮುಖಂಡರು ಮಾತಾಡಿ ಇದನ್ನು ಈ ಥರ ಮಾಡೋಣ ಅಂತ ಹೇಳಿ ಸರ್ಕಾರ ಏನಾರು ಮಾತಾಡಿದೆಯಾ? ಕೊರೋನಾ ಭಯ ತೋರಿಸಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು. ಕೊರೋನಾ ಬಗ್ಗೆ ನಿಮಗೆಷ್ಟು ಜಾಗ್ರತೆ ಇದೆಯೋ ನಮಗೂ ಅಷ್ಟೇ ಜಾಗ್ರತೆ ಇದೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ನಡ್ಕೋಬೇಕನ್ನೋದನ್ನ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಅದೇ ಕಾರ್ಮಿಕ ಆಯುಕ್ತರಿಗೆ ನಾವು ಡ್ರಾಪ್ ಮಾಡಿದಂಥದನ್ನ ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕಾಗಿದೆ. ಈಗ ಅದು ಒಂದಷ್ಟು ಜನರಿಗೆ ಬಿಡುಗಡೆ ಮಾಡಿದ್ದಾರೆ ನಮಗೆ ಅಲ್ಲಿಂದ ಬಂದಂಥ ವರದಿ ಪ್ರಕಾರ.
ಇನ್ನ ಎಷ್ಟು ಪರ್ಸೆಂಟೇಜ್ ಅವರು ಬಿಡುಗಡೆ ಮಾಡಬೇಕಾಗಿದೆ ಅನ್ನೋ ವಿಷಯವನ್ನು ಈಗ ಅದನ್ನು ಸರಿ ಮಾಡಿಕೊಂಡು ಅವರಿಗೆ ತಲುಪಿಸ್ತೇವೆ. ನಮ್ಮ ವಕೀಲರು ಅದನ್ನು ಡ್ರಾಪ್ ಮಾಡ್ತಾ ಇದ್ದಾರೆ.